ಬಿ ಫಾರ್ಎವರ್ ಆನ್ ಫೈರ್. ಇನ್ನು ದರ್ಶನ್ ಅಂಡ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಇವತ್ತು ಸೆಷನ್ ಕೋರ್ಟ್ನಲ್ಲಿ ದರ್ಶನ್ ಜಾಮೀನು ಅರ್ಜಿಯ ವಿಚಾರಣೆ ನಡೆಯುತ್ತೆ. ಈಗಾಗಲೇ ದರ್ಶನ್ ಪರ ವಕೀಲರು ದರ್ಶನ್ಗೆ ಜಾಮೀನು ಅರ್ಜಿಯನ್ನ ಅಪ್ಲೈ ಮಾಡಿದ್ದಾರೆ. ದರ್ಶನ್ಗೆ ಜಾಮೀನು ಸಿಗಬೇಕು ಅಂತ. A1 ಪವಿತ್ರ ಗೌಡ ಹಾಗೂ A2 ದರ್ಶನ್ ಜಾಮೀನು ಅರ್ಜಿ ವಿಚಾರಣೆಯನ್ನ ಇವತ್ತು ಮಾಡಲಾಗುತ್ತೆ. ಹಿಂದೆ ಪವಿತ್ರ ಗೌಡಗೆ ಜಾಮೀನು ಅರ್ಜಿಯನ್ನು ಸಲ್ಲಿಕೆ ಮಾಡಲಾಗಿತ್ತು, ಆದರೆ ಅಲ್ಲಿ ರಿಜೆಕ್ಟ್ ಆಗಿತ್ತು ಅಥವಾ ಚಾರ್ಜ್ ಶೀಟ್ಗಿಂತ ಮುಂಚೆ ಅಪ್ಲೈ ಮಾಡಿರೋದ್ರಿಂದ ವಾಪಸ್ ತೆಗೆದುಕೊಳ್ಳಿ ಅಂತ ಕೂಡ ಹೇಳಿದರು. ಹೀಗಾಗಿ ಸೆಷನ್ ಕೋರ್ಟ್ನಲ್ಲಿ ಈ ಅರ್ಜಿ ವಿಚಾರಣೆ ಆಗುತ್ತೆ. ಶನಿವಾರ ಜಾಮೀನು ಅರ್ಜಿಯನ್ನು ಸಲ್ಲಿಸಿದ್ರು ದರ್ಶನ್ ಪರ ವಕೀಲರು. ಇವತ್ತು ಇಬ್ಬರ ಜಾಮೀನು ಅರ್ಜಿ ವಿಚಾರಣೆ ಕೂಡ ಆಗುತ್ತೆ. 57ನೇ CCH ನ್ಯಾಯಾಲಯದಲ್ಲಿ ಈ ಅರ್ಜಿಯ ವಿಚಾರಣೆ ಮಾಡ್ತಾರೆ. ದರ್ಶನ್ ಪರ ವಕೀಲ ಸುನೀಲ್ ವಾದವನ್ನು ಮಂಡನೆ ಮಾಡ್ತಾರೆ. ಅಂದರೆ CV ನಾಗೇಶ್ವರ ಕಚೇರಿಯಲ್ಲಿ ಈ ಅರ್ಜಿ ರೆಡಿ ಆಗಿರುವಂಥದ್ದು. ಸುನೀಲ್ ಅವರ ನೇತೃತ್ವದಲ್ಲಿ ಅರ್ಜಿ ಅಪ್ಲೈ ಆಗಿದೆ. ಈಗ ಪವಿತ್ರ ಗೌಡ ಪರ ವಾದ ಮಂಡಿಸ್ತಾರೆ ಹಿರಿಯ ವಕೀಲ ಟಾಮಿ ಸೆಬಾಸ್ಟಿಯನ್. ಇತ್ತ SPPಯಿಂದ ಜಾಮೀನಿಗೆ ಆಕ್ಷೇಪಣೆ ಸಲ್ಲಿಸುವ ಸಾಧ್ಯತೆ ಕೂಡ ಇದೆ. ಈಗಾಗಲೇ ಆಕ್ಷೇಪಣೆ ಸಲ್ಲಿಸಿ ಅಂತ ಕೂಡ SPP ವಕೀಲರು ಪ್ರಸನ್ನಕುಮಾರ್ ಅವರಿಗೆ ನೋಟಿಸ್ ಕೂಡ ಹೋಗಿದೆಯಂತೆ. ಆಕ್ಷೇಪಣೆಯನ್ನು ಸಲ್ಲಿಸಬೇಕು ನೀವು ಅಂತ. ಅದಕ್ಕೆ ಸಂಬಂಧಪಟ್ಟಂತೆ ಸುದೀರ್ಘವಾದಂಥ ವಾದ ಮಂಡನೆ ಮಾಡೋದಕ್ಕೆ SPP ವಕೀಲರಾಗಿರುವಂಥ ಪ್ರಸನ್ನಕುಮಾರ್ ಅವರು ಕೂಡ ರೆಡಿ ಇದ್ದಾರೆ. ಒಂದು ಕಡೆ ದರ್ಶನ್ ಅವರ ಜಾಮೀನು ಅರ್ಜಿ, ಮತ್ತೊಂದು ಕಡೆ ಪವಿತ್ರ ಗೌಡ ಅವರ ಜಾಮೀನು ಅರ್ಜಿ, ಇಬ್ಬರ ಜಾಮೀನು ಅರ್ಜಿಯನ್ನು ಕೂಡ ಇವತ್ತು ವಿಚಾರಣೆಗೆ ಎತ್ಕೊಳ್ಳಲಾಗುತ್ತೆ. ಈಗಾಗಲೇ ಹಿಂದೆ ಕೂಡ ಪವಿತ್ರ ಗೌಡ ಜಾಮೀನು ಅರ್ಜಿ ಸಲ್ಲಿಕೆ ಮಾಡಿಕೊಂಡಿದ್ರು. ಅದು ಚಾರ್ಜ್ ಶೀಟ್ ಸಲ್ಲಿಸುವ ಮುನ್ನ ಹಾಕ್ಕೊಂಡಿರುವಂಥ ಅರ್ಜಿ ಆಗಿತ್ತು, ಹಾಗಾಗಿ ವಾಪಸ್ ತೆಗೆದುಕೊಂಡ್ರು. ಈಗ ಸೆಷನ್ ಕೋರ್ಟಲ್ಲಿ ಇಬ್ಬರ ಜಾಮೀನು ಅರ್ಜಿಯ ವಿಚಾರಣೆ ಕೂಡ ನಡೆಯುತ್ತೆ. ದರ್ಶನ್ ಪರ ವಕೀಲರಾಗಿರುವಂಥ ಸುನೀಲ್ ಅವರು ಜೊತೆಗೆ ಪವಿತ್ರ ಗೌಡ ಪರ ಸೆಬಾಸ್ಟಿಯನ್, ಟಾಮಿ ಸೆಬಾಸ್ಟಿಯನ್ ಏನಿದ್ದಾರೆ ಅವರು ವಾದವನ್ನು ಮಂಡನೆ ಮಾಡ್ತಾರೆ. ಈಗಾಗಲೇ ಜಾಮೀನಿಗೆ ಸಂಬಂಧಪಟ್ಟಂತೆ ಅವರು ಕೆಲವೊಂದು ಚಾರ್ಜ್ ಶೀಟ್ನಲ್ಲಿರುವಂಥ ಅಂಶಗಳನ್ನು ಕಲೆ ಹಾಕ್ಕೊಂಡಿರ್ತಾರೆ, ಯಾವ ಅಂಶಗಳನ್ನು ಇಟ್ಕೊಂಡು ವಾದ ಮಂಡನೆ ಮಾಡಬೇಕು ಅಂತ. ಹಾಗಾಗಿ ತಮ್ಮ ತಮ್ಮ ಕಕ್ಷಿದಾರರ ಪರವಾಗಿ ಅವರು ವಾದ ಮಂಡಿಸ್ತಾ ಹೋಗ್ತಾರೆ. ಇನ್ನು ಸರ್ಕಾರದ ಪರವಾಗಿ ಅಥವಾ ಈ ಕೇಸಿಗೆ ಸಂಬಂಧಪಟ್ಟಂತೆ ಅವರಿಬ್ಬರಿಗೂ ಜಾಮೀನು ಸಿಗಬಾರ್ದು ಅಂತ SPP ಪ್ರಸನ್ನಕುಮಾರ್ ಅವರು ವಾದಿಸ್ತಾರೆ.